ಈ ನಡುವೆ ನಾಳೆ ಮತ್ತೊಂದು ಸಭೆಯನ್ನ ಸರ್ಕಾರ ನಡೆಸ್ತಾ ಇದೆ. ಸಭೆ 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 ಬರೀ ಸಭೆ ಮಾಡ್ತಾ ಇದ್ದಾರೆ, ಯಾವ ಔಟ್ಪುಟ್ ಕೂಡ ಬರ್ತಾ ಇಲ್ಲ. ಬೆಂಗಳೂರಿನಲ್ಲಿ ಟಫ್ ರೂಲ್ಸ್ ಫಿಕ್ಸ್ ಅಂತ ಅಂತಾ ಇದ್ದಾರೆ ನಾಳಿನ ಸಭೆಯ ಬಳಿಕ. ಬೆಂಗಳೂರಿನಲ್ಲಿ ಟಫ್ ರೂಲ್ಸ್ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೋಮವಾರದ ಸಭೆಯಲ್ಲಿ ಅಂದ್ರೆ ನಾಳಿನ ಸಭೆಯಲ್ಲಿ ಟಫ್ ರೂಲ್ಸ್ ಬಗ್ಗೆ ಬಹುತೇಕ ನಿರ್ಧಾರ ಆಗತಕ್ಕಂತ ಸಾಧ್ಯತೆ ಇದೆ ಮಂಗಳವಾರ ಅಥವಾ ಬುಧವಾರದಿಂದ. ಯಾಕೆಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ 20ನೇ ತಾರೀಕು ತನಕ ಇದೇ ನಿಯಮಗಳು ಮುಂದುವರಿಯುತ್ತೆ, 20ನೇ ತಾರೀಕು ನಂತರ ನಾವು ಹೊಸ ನಿಯಮ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಆ ಲೆಕ್ಕ ತಗೊಳ್ಳೋಕೆ ಹೋದ್ರೆ ನಿಮಗೆ ಮಂಗಳವಾರಕ್ಕೆ 20ನೇ ತಾರೀಕು, ಸೊ ಮಂಗಳವಾರ ಆದರೆ ಬುಧವಾರದಿಂದ ಏನಾದರೂ ಜಾರಿಗೆ ತರ್ತಾರಾ ಅಂತಕ್ಕಂಥದ್ದು ನೋಡಬೇಕು. ಸಿಎಂ ಸೂಚನೆಯ ಮೇರೆಗೆ ತ್ರಿಮೂರ್ತಿಗಳ ಪ್ಲಾನ್ ಏನು ಅಂತಕ್ಕಂಥ ಪ್ರಶ್ನೆ ನಿನ್ನೆ ಮತ್ತೆ ಮೀಟಿಂಗ್ ಮಾಡಿದ್ರು. ಆರೋಗ್ಯ ಸಚಿವ ಸುಧಾಕರ್, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಕಂದಾಯ ಸಚಿವ ಅಶೋಕ್ ಎಲ್ಲ ಸೇರಿಕೊಂಡು ಮೀಟಿಂಗ್ ಅನ್ನು ಮಾಡಿದ್ರು ನಿನ್ನೆ. ಸೊ ನಾಳೆ ಮತ್ತೊಂದು ಮೀಟಿಂಗ್ ಅನ್ನು ಕರೀತಾ ಇದ್ದಾರೆ. ಈ ಮೀಟಿಂಗ್ನಲ್ಲಿ ಬೆಂಗಳೂರು ಭಾಗದ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರನ್ನೂ ಕೂಡ ಮೀಟಿಂಗ್ ಕರೀತಾ ಇದ್ದಾರೆ. ಎಲ್ಲರೂ ಕೂತ್ಕೊಂಡು ಒಂದು ತೀರ್ಮಾನ ಬರ್ತಾರೆ. ಬಹುತೇಕ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರಕ್ಕೆ ಬರಬಹುದು ಅಂತಕ್ಕಂತ ನಿರೀಕ್ಷೆ ಇದೆ. ಸರ್ಕಾರದ ಕೈಯಲ್ಲಿದೆ ಟಫ್ ರೂಲ್ಸ್ನ ಬ್ಲೂ ಪ್ರಿಂಟ್. ನಾಳೆ ಅಂತಿಮ ಆಗುತ್ತಾ ಈ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಶಾಸಕರು, ಸಚಿವರು, ಸಂಸದರು ಎಲ್ಲರೂ ಸೇರ್ಕೊತಾ ಇದ್ದಾರೆ. ಅರ್ಧ ತಿಂಗಳು ಲಾಕ್ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ. ಕಂದಾಯ ಸಚಿವ ಅಶೋಕ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ನಾಳೆ. ತಜ್ಞರು ಕೊಟ್ಟಿರುವ ಸಲಹೆಗಳ ಬಗ್ಗೆ ಜನಪ್ರತಿನಿಧಿಗಳ ಜೊತೆ ಚರ್ಚೆಯನ್ನು ಮಾಡ್ತಾರೆ. ನಾಳೆ ಅಂತಿಮ ಆಗಬಹುದು ಬೆಂಗಳೂರನ್ನು ಲಾಕ್ ಮಾಡುವಂತಹ ನಿರ್ಧಾರ. ನಾಳೆ ಬೆಂಗಳೂರು ಭಾಗದ ಶಾಸಕರು, ಸಂಸದರು, ಸಚಿವರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ನಾಳಿನ ಮೀಟಿಂಗ್ಗೆ. ಅವರೆಲ್ಲರ ಒಮ್ಮತಾಭಿಪ್ರಾಯವನ್ನು ಸಂಗ್ರಹಿಸಿ ನಂತರ ಬೆಂಗಳೂರನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅಂತ ಈಗ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಬಟ್ ನಿನ್ನೆ ಬಸವರಾಜ ಬೊಮ್ಮಾಯಿ ಅವರು ಒಂದು ಹಿಂಟ್ ಕೊಟ್ಟರು, ಏನಂದರೆ ಎಲ್ಲ ಸಭೆಗಳನ್ನು ಮಾಡಿ ಎಲ್ಲ ತಯಾರಿಯನ್ನು ಮಾಡ್ಕೋತೀವಿ, ಆದಷ್ಟು ಬೇಗ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಬರ್ತಾರೆ, ಬಂದ ನಂತರ ನಾವು ತೀರ್ಮಾನ ತಗೋತೀವಿ ಅಂತ ಹೇಳಿದ್ರು. ಅಂದರೆ ಅರ್ಥ ಮುಖ್ಯಮಂತ್ರಿಗಳು ಬರೋ ತನಕ ಕಾದು ನೋಡುವ ತಂತ್ರಕ್ಕೆ ಇವರೇನಾದರೂ ಮೊರೆ ಹೋಗಿದ್ದಾರಾ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ, ಗೊತ್ತಿಲ್ಲ. ಆದರೆ ಏನದು ಬೆಂಗಳೂರಿಗೆ ಟಫ್ ರೂಲ್ಸ್ ಅಂತಕ್ಕಂಥ ಪ್ರಶ್ನೆಗೆ ಏನು ಅವರು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದಾರೆ. ನಾಳೆಗೆ ಬೆಂಗಳೂರು ಅರ್ಧ ತಿಂಗಳು ಲಾಕ್ ನಿರ್ಧಾರ ಪಕ್ಕ ಆಗುತ್ತಾ ಅಂತ. ತಜ್ಞರ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ತರ್ತಾರಾ ಅನ್ನುವಂತಹ ಪ್ರಶ್ನೆ. ಅರ್ಧ ತಿಂಗಳು ಲಾಕ್ ಆಗೋದು ಪಕ್ಕನ, ನಾಳೆನೇ ಬೆಂಗಳೂರು ಅರ್ಧ ತಿಂಗಳು ಲಾಕ್ ನಿರ್ಧಾರ. ಅರ್ಧ ತಿಂಗಳು ಅಂತ ಎಕ್ಸಾಕ್ಟಾಗಿ 15 ದಿನ ಅಂತ ಹೇಳಕ್ಕೆ ಬರಲ್ಲ, ಆರಂಭದಲ್ಲಿ 10 ದಿನ ಅನ್ಬೋದು ಈಗ ನೈಟ್ ಕರ್ಫ್ಯೂ ಜಾರಿಗೆ ತಂದಂಗೆ. ಆಮೇಲೆ ಬೇಕಾದರೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ನೀವು ಎಷ್ಟು ದಿನ ಆದರೂ ಮಾಡ್ರಪ್ಪ, ಮೊದಲು ಏನಾದರೂ ಮಾಡಿ, ಅದು ಇರೋದು ವಿಚಾರ. ನೀವು ಸುಮ್ಮನೆ ನಾವು ಹಂಗೆ ಮಾಡ್ತೀವಿ, ನಾವು ಹಿಂಗೆ ಮಾಡ್ತೀವಿ, ಅದು ಆ ಸಭೆ ಮಾಡ್ತೀವಿ, ಈ ಸಭೆ ಮಾಡ್ತೀವಿ, ಇದೆಲ್ಲ ಬಿಟ್ಬಿಡಿ. ಮೊದಲು ಒಂದು ತೀರ್ಮಾನಕ್ಕೆ ಬನ್ನಿ. ಈಗಿರೋ ಬ್ಲೂ ಪ್ರಿಂಟ್ ಪ್ರಕಾರ ವೀಕೆಂಡ್ನಲ್ಲಿ ರಾಜಧಾನಿ ಕಂಪ್ಲೀಟ್ ಲಾಕ್ ಆಗುವ ಸಾಧ್ಯತೆ ಇದೆ. ವೀಕೆಂಡ್ ಲಾಕ್ಡೌನ್ ಅಂತ ಕಳೆದ ವರ್ಷ ಮಾಡಿದ್ರಲ್ಲ, ಶುಕ್ರವಾರ ರಾತ್ರಿಯಿಂದ ಸೋಮವಾರ ಬೆಳಗ್ಗೆ ತನಕ ಕಂಪ್ಲೀಟ್ ಲಾಕ್ಡೌನ್. ಮತ್ತೆ ಇನ್ನೇನಿದ್ರು ವ್ಯಾಪಾರ ವಹಿವಾಟು ಎಲ್ಲ ಸೋಮವಾರ ಬೆಳಗ್ಗೆನೇ ಶುರು ಆಗಬೇಕು. ಲಾಕ್ಡೌನ್ ಅಂದರೆ ಲಾಕ್ಡೌನ್ ಕಂಪ್ಲೀಟ್, ಗೊತ್ತಲ್ಲ. ಲಾಕ್ಡೌನ್ ಅಂದರೆ ಎಲ್ಲ ಫ್ಲೈಓವರ್ಗಳು ಬಂದಿರುತ್ತೆ, ಸುಖ ಸುಮ್ಮನೆ ಓಡಾಡೋ ಹಾಗಿಲ್ಲ. ನೈಟ್ ಕರ್ಫ್ಯೂ ಅವಧಿ ವಿಸ್ತರಣೆ ಪಕ್ಕ, 10 ರಿಂದ 5 ಇದೆ ಇವಾಗ ನೈಟ್ ಕರ್ಫ್ಯೂ, ರಾತ್ರಿ 10 ರಿಂದ ಬೆಳಗ್ಗೆ 5. ಅದನ್ನು 8 ರಿಂದನೋ 9 ರಿಂದನೋ ಶುರು ಮಾಡ್ಕೋತಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಬೆಳಗ್ಗೆ 6 ಗಂಟೆ ತನಕ ಎಕ್ಸ್ಟೆಂಡ್ ಆದರೂ ಆಶ್ಚರ್ಯ ಇಲ್ಲ. ರಾತ್ರಿ 8 ಅಥವಾ 9 ರಿಂದ ಬೆಳಗ್ಗೆ 5 ಅಥವಾ 6 ಗಂಟೆ ತನಕ ನೈಟ್ ಕರ್ಫ್ಯೂ ಜಾರಿಗೆ ತರ್ತಕ್ಕಂಥ ಸಾಧ್ಯತೆ ಇದೆ. ವಾಣಿಜ್ಯ ಚಟುವಟಿಕೆಗಳು ಕಂಪ್ಲೀಟ್ ಆಗಿ ಬಂದ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ವಾಣಿಜ್ಯ ಚಟುವಟಿಕೆಗಳು ಕಂಪ್ಲೀಟ್ ಬಂದ್, ನಿರ್ಬಂಧ ಅಂದರೆ ಇದು ವೀಕ್ ಡೇಸ್ ಬಿಟ್ಟು ವೀಕೆಂಡಲ್ಲಿ ಯಾರೂ ವ್ಯಾಪಾರ ವಹಿವಾಟು ನಡೆಸೋ ಹಂಗಿಲ್ಲ, ಎಲ್ಲವೂ ಬಂದ್. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಂದ್, ಹೋಟೆಲ್ ಬಂದ್, ಅಂಗಡಿಗಳು ಬಂದ್, ತುರ್ತು ಸೇವೆಗಳನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಬಂದ್. ಹೋಟೆಲ್, ರೆಸ್ಟೋರೆಂಟ್, ಬಾರ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ ಕೊಡಬಹುದು, ಯಾರು ಕೂತು ತಿನ್ನುವಂತಿಲ್ಲ, ಕೇವಲ ಪಾರ್ಸಲ್ ಮಾತ್ರ ತಗೊಳ್ಬಹುದು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇದೆ ಹೋಟೆಲ್, ರೆಸ್ಟೋರೆಂಟ್, ಬಾರ್ಗಳಲ್ಲಿ. ಇನ್ನು ಆಟೋದಲ್ಲಿ ಇಬ್ಬರ ಓಡಾಟಕ್ಕೆ ಮಾತ್ರ ಅನುಮತಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ, ಇಬ್ಬರಿಗಿಂತ ಹೆಚ್ಚು ಓಡಾಡೋ ಹಾಗಿಲ್ಲ. ಆ ಥರ ಏನಾದರೂ ಒಂದು ತೀರ್ಮಾನವನ್ನು ತಗೊಳ್ಳಬಹುದು. ಆಟೋದಲ್ಲಿ ಇಬ್ಬರ ಓಡಾಟಕ್ಕೆ ಮಾತ್ರ ಅನುಮತಿಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಟ್ಯಾಕ್ಸಿಯಲ್ಲಿ 3ರಿಗೆ ಮಾತ್ರ ಓಡಾಟಕ್ಕೆ ಅವಕಾಶ ಕೊಡ್ತಕ್ಕಂಥ
ಸಾಧ್ಯತೆ ಇದೆ. ಕಳೆದ ವರ್ಷ ಏನೇನು ಕಠಿಣ ನಿರ್ಧಾರಗಳನ್ನು ಜಾರಿಗೆ ತಂದಿದ್ರು ಅದೇ ರೀತಿಯಲ್ಲಿ ಈ ಸರ್ತಿನೂ ಕೂಡ ಇನ್ನು ಶಾಪಿಂಗ್ ಗೆ ಕೂಡ ಸಮಯವನ್ನ ನಿಗದಿ ಮಾಡೋ ಸಾಧ್ಯತೆ ಇದೆ. ಇಡೀ ದಿನ ಅಂಗಡಿಗಳನ್ನು ತೆಕ್ಕೊಂಡಿರೋದಕ್ಕಿಂತ ಶಾಪಿಂಗ್ ಮಾಡ್ತಕ್ಕಂಥವ್ರಿಗೆ ಬೆಳಗ್ಗೆ ಒಂದು ಎರಡು ಅವರು ಸಾಯಂಕಾಲ ಒಂದು ಮೂರು ಅವರು ಅಥವಾ ಸಾಯಂಕಾಲ ಒಂದು ಎರಡು ಅವರು ಈ ಥರ ಸಮಯವನ್ನು ನಿಗದಿ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಉದ್ಯೋಗ ಸ್ಥಳದಲ್ಲಿ ಸಿನಿಮಾ ಹಾಲ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೇಕಡ 50ರ ಮಿತಿ, ನೀವೆಲ್ಲೇ ಕೆಲಸ ಮಾಡ್ತಾ ಇದ್ರು ಕೂಡ ಅಲ್ಲಿ ಅಥವಾ ಸಿನಿಮಾ ಹಾಲ್ ಮಲ್ಟಿಪ್ಲೆಕ್ಸಲ್ಲಿ 50% ಸಿಬ್ಬಂದಿ ಮಾತ್ರ ಕೆಲಸ ಮಾಡಬೇಕು. ನೀವು ಶಿಫ್ಟ್ ವೈಸ್ ಮಾಡ್ಕೋತೀರಾ ಮಾಡ್ಕೊಳ್ಳಿ, ಬೆಳಗ್ಗೆ 50%, ಮಧ್ಯಾಹ್ನದ ಮೇಲೆ 50%, ಆ ಥರ ಏನಾದರೂ ಮಾಡ್ಕೋಬೋದು. ದೊಡ್ಡ ದೊಡ್ಡ ಮಾರುಕಟ್ಟೆಗಳನ್ನು ವಿಕೇಂದ್ರೀಕರಣ ಮಾಡ್ತಾರೆ. ಉದಾಹರಣೆಗೆ KR ಮಾರ್ಕೆಟ್, ಆಯಾ ಏರಿಯಾಗಳಿಗೆ ಮಾರ್ಕೆಟ್ನ ಶಿಫ್ಟ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲರೂ KR ಮಾರ್ಕೆಟ್ಗೆ ಬಂದು ಶಾಪಿಂಗ್ ಮಾಡಬೇಕು ಅಂತ ಇಲ್ಲ, ಆ ರೀತಿ ನಿರ್ಧಾರವನ್ನು ತಗೊಳ್ಬೋದು. ಇನ್ನು ಶಾಲಾ ಕಾಲೇಜು ಈಗಾಗಲೇ ಬಂದಾಗಿದೆ, ಅದನ್ನು ಮುಂದುವರಿಕೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗಾಗಲೇ ಏನು ಮಾಡಬಹುದು ಅಂತ ನಾವು ಈಗಾಗಲೇ ಸಾಕಷ್ಟು ಸರ್ತಿ ಹೇಳಿಬಿಟ್ಟಿದ್ದೀವಿ. ಪ್ರಶ್ನೆ ಅದಲ್ಲ, ಪ್ರಶ್ನೆ ಇರೋದು ನಾಳಿನ ಸಭೆಯಲ್ಲಿ ಅಂತಿಮ ನಿರ್ಧಾರಕ್ಕೆ ಬಂದು ಆದೇಶದ ರೂಪದಲ್ಲಿ ಅದನ್ನು ಜಾರಿಗೆ ತರ್ತಾರಾ ಅಂತ. ನಾಳೆ ಬೆಂಗಳೂರಿನ ಮಟ್ಟಿಗೆ ಬಹಳ ಮಹತ್ವದ ದಿನ ಅಂತಾನೆ ಹೇಳ್ಬೋದು. ನಾಳೆ ಬೆಂಗಳೂರಿನ ಜನಪ್ರತಿನಿಧಿಗಳು ಒಂದು ತೀರ್ಮಾನ ಮಾಡ್ತಾರೆ, ಬೆಂಗಳೂರಿಗೆ ಯಾವ ರೀತಿಯ ಟಫ್ ರೂಲ್ಸ್ ತರಬೇಕು ಅಂತ. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಮತ್ತೆ ಬೊಮ್ಮಾಯಿ ಅವರು ಮೂರು ಕೂಡ ಜೊತೆಗೆ ಬೆಂಗಳೂರಿನ ಎಲ್ಲಾ ಜನಪ್ರತಿನಿಧಿಗಳು ಕೂಡ ಚರ್ಚೆ ಮಾಡ್ತಾರೆ. ಈಗಾಗಲೇ ಅವರು ಕೂಡ ಅಭಿಪ್ರಾಯ ಕೊಡೋದಕ್ಕೆ ಹೇಳಿದ್ದಾರೆ ಜನಪ್ರತಿನಿಧಿಗಳಿಗೂ ಕೂಡ. ನಾಳೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಎಲ್ಲಾ ಶಾಸಕರು ಸಚಿವರು ಕೂಡ ತಿಳಿಸ್ತಾರೆ. ಆದ್ರೆ ಇಷ್ಟು ದಿನಗಳ ಕಾಲವೂ ಕೂಡ ಬೆಂಗಳೂರಿನ ಮಟ್ಟಿಗೆ ನಾವು ಜಾರಿ ಮಾಡ್ತೀವಿ, ಕಠಿಣ ನಿಯಮ ಜಾರಿ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಂತ ಸರ್ಕಾರ ನಾಳೆ ಏನ್ ಮಾಡುತ್ತೆ ಅನ್ನುವಂಥದ್ದು ಕುತೂಹಲ ಕೆರಳಿಸಿದೆ. ನಾಳೆ ಸಭೆ ಮಾಡಿ ಒಂದು ತೀರ್ಮಾನ ಮಾಡಿ, ಈಗ ನಾವೆಲ್ಲ ಏನ್ ಹೇಳಿದೀವಿ ಆ ಟಫ್ ರೂಲ್ಸ್ ತಜ್ಞರು ಏನ್ ಕೊಟ್ಟಿದ್ದಾರೆ ಅದನ್ನ ಜಾರಿ ಮಾಡೋ ಸಾಧ್ಯತೆ ನಾಳೆನೆ ನಿರ್ಧಾರ ತಗೊಳ್ತಾರ ಅನ್ನುವಂಥದ್ದು ಪ್ರಶ್ನೆ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಕೂಡ ಇಲ್ಲ, ಮುಖ್ಯಮಂತ್ರಿಗಳು ಓಕೆನೆ ಮಂಗಳವಾರದಿಂದ ಅಥವಾ ಬುಧವಾರದಿಂದ ಕೆಲವು ನಿಯಮಗಳನ್ನ ಜಾರಿ ಮಾಡಿ ಅಂತ ಅನುಮತಿ ಕೊಟ್ರೆ ಮಂಗಳವಾರ ಅಥವಾ ಬುಧವಾರದಿಂದಲೇ ಜಾರಿಯಾಗುವ ಸಾಧ್ಯತೆ ಇದೆ. ಎಲ್ಲವೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ನಿಂತಿರುವಂತದ್ದು. ನಾಳೆ ಜನಪ್ರತಿನಿಧಿಗಳು ಸಭೆ ಮಾಡಿದ್ರು ಕೂಡ ಮುಖ್ಯಮಂತ್ರಿಗಳ ಒಪ್ಪಿಗೆ ಕಡ್ಡಾಯ ಆಗಿರುತ್ತೆ. ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅದರಂತೆ ನಡೆದುಕೋಬೇಕು. ಜೊತೆಗೆ ಇಡೀ ಬೆಂಗಳೂರಿನ ಎರಡು ವಾರಗಳ ಕಾಲ ಲಾಕ್ಡೌನ್ ಮಾಡ್ತಾರ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಇದೆ. ಅದರ ಬದಲಾಗಿ ವೀಕೆಂಡ್ ಶನಿವಾರ ಅಥವಾ ಭಾನುವಾರ ಅಥವಾ ಶನಿವಾರ ಭಾನುವಾರ ಎರಡು ದಿನ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡಬೇಕು ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ. ಜೊತೆಗೆ ನೈಟ್ ಕರ್ಫ್ಯೂ ಕೂಡ ಅವಧಿಯ ವಿಸ್ತರಣೆ ಮಾಡಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ವಾಣಿಜ್ಯ ಚಟುವಟಿಕೆಗಳಲ್ಲಿ ನಿರ್ಬಂಧಗಳನ್ನ ಅಂದ್ರೆ 50% ತರ ಗ್ರಾಹಕರ ಮಿತಿಯಲ್ಲಿ ಪ್ರಮುಖವಾಗಿ ಪ್ರಶ್ನೆ ಇರುವುದು ಜನಸಂದಣಿ ಎಲ್ಲಿದೆಯೋ ಅಲ್ಲಿ ಮಿತಿ ಹಾಕ್ಬೇಕು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಹಾಗಾಗಿ ಇವೆಲ್ಲ ನಿರ್ಧಾರವನ್ನು ತಗೋತಾರೆ, ಜಾರಿ ಯಾವಾಗ ಅನ್ನುವಂಥದ್ದು ಪ್ರಶ್ನೆ ಮುಖ್ಯಮಂತ್ರಿಗಳ ಮೇಲೆ ಡಿಪೆಂಡ್ ಆಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ನೋಡೋಣ ಯಾವಾಗ ತೀರ್ಮಾನ ತಗೋತಾರೆ. ನನ್ನ ಪ್ರಶ್ನೆ ಇರೋದು ಮುಖ್ಯಮಂತ್ರಿಗಳ ಅನುಮತಿ ಅಂತಂದರೆ ಮುಖ್ಯಮಂತ್ರಿಗಳಿಗೆ ಒಂದು ಕಾಲ್ ಮಾಡೋದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಬೇಕಾದಷ್ಟು ಅವಕಾಶಗಳಿದೆ, ಆ ಅವಕಾಶಗಳನ್ನು ಬಳಸ್ಕೊಂಡು ನಾಳೆನೆ ಪರ್ಮಿಷನ್ ತಗೊಂಡು ನಾಡಿದ್ದಿಂದನೇ ಜಾರಿಗೆ ತನ್ನಿ, ಯಾರು ಬೇಡ ಅಂತಾರೆ? ನಾವೆಲ್ಲ ಕೇಳ್ಕೊತಾ ಇರೋದು ಅದೇನೆ. ಇನ್ನಷ್ಟು ಮಾಹಿತಿ ಒಂದು ಬ್ರೇಕ್ ನಂತರ.